ಹೊಸಿನ ಮುಂದಿನ ಸುದ್ದಿ ರಾಜ್ಯದಲ್ಲಿ ಹೂಡಿಕೆಗೆ ಬಂಡವಾಳ ಹೂಡಿಕೆಗೆ ಹೊಸ ಕಂಪ್ನಿಗಳ ಹೂಡಿಕೆಗೆ ಒಳ್ಳೆಯ ವಾತಾವರಣ ಇದೆ ವಿಶೇಷವಾಗಿ ತುಮಕೂರು ಮತ್ತು ದಾವಣಗೆರೆಯಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ಎರಡನೇ ಹಂತದ ನಗರಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇದೆ ಎರಡನೇ ಹಂತದ ನಗರಗಳಲ್ಲಿ ಹೂಡಿಕೆ ಮಾಡಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಬರೀ ಬೆಂಗಳೂರು ಒಂದೇ ಅಲ್ಲ ತುಮಕೂರು ದಾವಣಗೆರೆ ಹೀಗೆ ಬೇರೆ ಬೇರೆ ನಗರಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಒಳ್ಳೆ ಅವಕಾಶ ಇದೆ ಕರ್ನಾಟಕದಲ್ಲಿನ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇವತ್ತು ಶುಕ್ರವಾರ ಚೆನ್ನೈನಲ್ಲಿನ ಅಮೇರಿಕ ದೂತವಾಸದ ಕನ್ಸಲ್ ಜನರಲ್ ಕ್ರಿಸ್ಟೋಫರ್ ಅವರೊಂದಿಗೆ ವಿವಿಧ ವಿಷಯಗಳ ಕುರಿತು ಸಿ ಎಂ ಸಿದ್ದರಾಮಯ್ಯ ಚರ್ಚೆಯನ್ನು ಮಾಡಿದರು ಕರ್ನಾಟಕ ರಾಜ್ಯ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ರಾಜ್ಯ ಆಗಿದೆ ಹೂಡಿಕೆದಾರರ ಸ್ನೇಹಿ ವಾತಾವರಣವನ್ನು ಹೊಂದಿದೆ ಕಾನೂನು ಹಾಗೂ ಶಾಂತಿ ವ್ಯವಸ್ಥೆ ತುಂಬ ಅತ್ಯುತ್ತಮವಾಗಿದೆ ಕೌಶಲ್ಯಯುಕ್ತ ಮಾನವ ಸಂಪನ್ಮೂಲ ಕೂಡ ಕರ್ನಾಟಕದಲ್ಲಿ ಲಭ್ಯ ಇದೆ ಈ ಹಿನ್ನೆಲೆ ರಾಜ್ಯದಲ್ಲಿ ಇನ್ನಷ್ಟು ಹೂಡಿಕೆ ಮಾಡುವಂತೆ ಮುಖ್ಯಮಂತ್ರಿಯವರು ಮನವಿಯನ್ನು ಮಾಡಿದರು ಜೊತೆಗೆ ಬೆಂಗಳೂರಿನ ಅಮೆರಿಕ ದೂತವಾಸ ಕಚೇರಿ ಆರಂಭಿಸೋ ಪ್ರಕ್ರಿಯೆಯನ್ನು ಆ ಒಂದು ತೀರ್ಮಾನವನ್ನು ಸಿ ಎಂ ಸಿದ್ದರಾಮಯ್ಯರು ಸ್ವಾಗತವನ್ನು ವ್ಯಕ್ತಪಡಿಸಿದರು ಇದಕ್ಕೆ ಎಲ್ಲ ರೀತಿಯ ಅಗತ್ಯ ಬೆಂಬಲ ಸಹಕಾರ ನೀಡೋದಾಗಿ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ರಿಸ್ಟೋಫರ್ ಅಡ್ಜಸ್ ಅವರು ಬೆಂಗಳೂರು ಪ್ರವಾಸ ಹಾಗೂ ಭಾರತ ಅಮೆರಿಕ ಭಾಗಿದಾರಿಕೆ ಬಗ್ಗೆ ಇರುವ ಉತ್ಸಾಹ ಆಶಾವಾದ ಚೇತನವನ್ನು ಮೂಡಿಸಿದೆ ಇಲ್ಲಿರುವ ಆ ಸುಮಾರು ಐವತ್ತು ಅಮೇರಿಕನ್ ಕಂಪನಿಗಳು ಹಾಗೂ ಮುನ್ನೂರು ಮೂವತ್ತು ವರ್ಷಗಳಿಂದ ಅಮೇರಿಕಾದ ಕಚೇರಿಯಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಬದ್ಧತೆಗೆ ಸಾಕ್ಷಿ ನಮ್ಮ ಸಹಭಾಗಿತ್ವವನ್ನು ಇನ್ನಷ್ಟು ಮುಂದೆ ಹೇಗೆ ಕೊಂಡೊಯ್ಯಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ ತುಂಬ ಖುಷಿಯಾಯಿತು ಅಂತ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡ್ರು ಒಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಏನು ಭೇಟಿಯಾದರು ಅಮೇರಿಕಾದ ದೂತವಾಸದ ಕಾನ್ಸಲ್ ಜನರಲ್ ಕ್ರಿಸ್ಟೋಫರ್ ಅಡ್ಜಸ್ ಅವ್ರ ಜೊತೆ ಹೂಡಿಕೆ ಮಾಡಿ ಬೇರೆ ಬೇರೆ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಟೈ ಟು ಸಿಟಿಯಲ್ಲಿ ಹೂಡಿಕೆ ಮಾಡಿ ಅಂತ ಮನವಿಯನ್ನು ಮಾಡಿದ್ರು ಅದಕ್ಕೇನು ಬೇಕು ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅಂತ ಹೇಳಿದರು ಎಸಿನ